ಪಕ್ಕ ಜಮೀನ್ ತಾತ ನೆನ್ನೆ ಬಂದು ಹೇಳಿದ್ರು, ಮಳೆ ಇಲ್ಲ, ರಾಗಿ ಬೆಳೆಯುತ್ತಿಲ್ಲ. ಹೋಗು ತಾತ, ತಾತ ಹೋಗು, ಮಳೆ ಬರ್ತಾರೆ ಹೇಳಿದ್ರು. ಅದು ನನಗೆ ಎರಡು ಸತಿ ಮಳೆ ಬಿದ್ದಿದ್ದು, ದೇವ ಆಗಿದ್ದು ಅವ್ರದ್ದು, ರೈತರದ್ದು ದೇವ ಸ್ವಲ್ಪ ಅಲ್ಲ, ಅವ್ರದ್ದು ಒಂದೊಡಿ ಕೆಳಗಡೆ ನೀರಿರಬೇಕು. ಸೊ ನನಗೆ ಒಂದೊಡಿ ಕೆಳ ಜಾಸ್ತಿನೇ ನೀರು ಬರ್ತದೆ. ಆಮೇಲೆ ತಾತ ಹೇಳಿದ್ರು, ಒಂದು ದಿನ ಬಂದರೆ ಸಾಕು, ಇನ್ನು ಸ್ವಲ್ಪ ಬೆಳೆಯೋಕ್ಕೆ. ಆಮೇಲೆ ಮೂರು ದಿನ ಬಿಟ್ಟು ಬರ್ತದೆ. ತಾತ ಹಂಗೆಲ್ಲ ಕೊಡೋಕ್ಕಾಗಲ್ಲ, ಮಳೆ ಬಂದರೆ ಎರಡು ಮೂರು ದಿನ ಒಟ್ಟಿಗೆ ನಾನು ಕೊಡ್ತೀನಿ, ನನಗೆ ಭಯ ಆಗಿತ್ತು. ಬಟ್ ಇವತ್ತು ಏಕೆಂದು ಸೆಕೆಂಡ್ ಏನು ಮಳೆ ಬಂದಿದೆ. ತಾತ ವಿಲ್ ಬಿ ಥಿಂಕಿಂಗ್, ಸ್ವಾಮೀಜಿ ಪವರ್, ಸ್ವಾಮೀಜಿ ಈ ಹೆಸರು, ಇಡೀ ಪ್ರಪಂಚ ಈ ಹೆಸರು ಕೇಳಿದ್ರು ಶೇಕ್ ಆಗುತ್ತೆ, ಭೂಕಂಪ ಬಂದಿತ್ತು. ಈ ಹೆಸರು ಎಲ್ಲರಿಗೂ ಗೊತ್ತು, ಇಡೀ ಪ್ರಪಂಚದಲ್ಲಿ ಯಾರು ಗೊತ್ತಿಲ್ಲ? ಇಂಡಿಯಾ ಮಹಾರಾಜ ಎಲ್ಲ ಜನಗಳಿಗೂ ಹೆಸರು ಗೊತ್ತು. ಏನಪ್ಪ ಈ ಹೆಸರು? ಅವ್ರದ್ದು ಹೆಸರು ಯಾಸರ್ ಅರಾಫತ್, ಯಾಸರ್ ಅರಾಫತ್, ಯಾಸರ್ ಅರಾಫತ್. ಇದು ಎರಡು ಸತಿ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದು. ಯಾಸರ್ ಅರಾಫತ್ ನುಡಿಮುಚ್ಚು ಯಾಸರ್ ಅರಾಫತ್ ಹೇಳಿದ್ರು, ಗೆರಿಲ ಯುದ್ಧದ ಮಧ್ಯ ನಾನು ಹೇಗೆ ಶೌರ ಮಾಡಲಿ, ಶೌರ ಶೇವಿಂಗ್ ಮಾಡಲಿ, ಯುದ್ಧ ಭೂಮಿಯಲ್ಲಿ ಶೌರ ಮಾಡಲು, ಶೌರ ಶೇವಿಂಗ್ ಮಾಡಲು ನಮಗೆ ಯಾವುದು ಸೌಲಭ್ಯ ಇಲ್ಲ. ಅದಕ್ಕಾಗಿಯೇ ನಾನು ನನ್ನ ಗಡ್ಡವನ್ನು ಬೆಳೆಸಿದ್ದೆ, ನನ್ನ ಬಿಯರ್ಡನ್ನು ಬೆಳೆಸಿದ್ದೆ. ತೆಲುಗು ಜನ ಕೇಳ್ಕೊಳ್ಳಿ, ಚೆಪ್ಪಿಂಡಿ ಕೇಳ್ಕೊಳ್ಳಿಕ್ಕೆ ಏನು ಹೇಳ್ತಾರೆ, ವಿನಂದಿ. ಗೆರಿಲ್ಲ ಯುದ್ಧಾಲ ಮಧ್ಯ ನೇನು ಏಲ ಸೇವು ಚೇಸುಕೋಗಲನ್ನು, ಅಸಲು ಯುದ್ಧ ಭೂಮಿಲೋ ಶೇವಿಂಗ್ ಚೇಸ್ಕೋವಡಾನಿಕ್ಕಿ ಮಾಕು ಸೌಕರ್ಯಾಲು ಲೇವು. ಅಂತುಕ್ಕೆ ನೇನು ಗೆಡ್ಡಂ ಪೆಂಚಾನು. ಯಾಸರ್ ಅರಾಫತ್ ಚೆಪ್ಪಂಡಿ, ಹೌ ಕೆನ್ ಐ ಶೇವ್ ಇನ್ ದ ಮಿಸ್ಟ್ ಆಫ್ ಗೆರಿಲ್ಲ ವಾರ್ಫೇರ್? On battlefields, we have no facilities for shaving, and that was why I first grew my beard. Guerrilla yuddha madde nanu hege shaura maadli, naviga guerrilla yuddha ne maadbeku. Adike American alaya ex American president Jimmy Carter helidru, yavudu reeti nodi matte yuddha alla ee yuddha. Japanese are like the ducks on the river bed. Japanese jana and batukoli river mele kere mele enge hogtare, ishtu kiligili aa saundaryagi hogtare. The ducks are on the moving gracefully, ishtu beautiful agi grace agi hogtare. But kelagada avaru kaalu ishtu fast agi move, like the bullets are moving very fast under the water. Namda kutumba iga tondre ಅದು ಪೂರ್ತಿ ಕಟ್ ಮಾಡಿ ನಾವೇನೆ ನಾವು ಇಲ್ಲಾಯ್ಮ ಆಗ್ಬಿಟ್ಟು ಅದಕ್ಕೆ ನಾವು ಯುದ್ಧಕ್ಕೆ ಹೋಗಿ ಗೆರಿಲ್ಲ ಯುದ್ಧಕ್ಕೆ ಹೋಗಬೇಕು. ಆ ಗೆರಿಲ್ಲ ಯುದ್ಧಕ್ಕೆ ಹೋಗಬೇಕು ಅಂದರೆ ನಾವು ಏನು ಮಾಡಬೇಕು? ನಾವು ನಮ್ಮದು ಕುಟುಂಬ ಅಭಿಯುಕ್ತ ಕುಟುಂಬ ಜನ ನಮ್ಮನ್ನು ಅಟ್ಯಾಕ್ ಮಾಡಿಸ್ತಾರೆ, ಅದು ಕಟ್ಟಕ್ಕೆ ಕಷ್ಟ, ಕಟ್ಟಕ್ಕೆ ಆಗಲ್ಲ. ನಮ್ಮದು ವಂಶ ವೃಕ್ಷ ಎಲ್ಲಿ ಹೋಗಿದ್ದು? ಯಾರು ಎತ್ಕೊಂಡು ಹೋಗಿದ್ದು? ಯಾರು ಎತ್ಕೊಂಡು ಹೋಗಿದ್ದು? ವಾಪಸ್ ಹೋಗೋಕ್ಕಾಗದ, ತಿರುಗಿ ನೋಡೋಕ್ಕಾಗಲ್ಲ, ಕರ್ಕೊಂಡು ಬಂದು ನಮ್ದು ಸಿಟಿಗಳಲ್ಲಿ ಹಾಕ್ಬಿಟ್ಟಪ್ಪ, ಮನೇನೂ ಇಲ್ಲ, ಟಾಯ್ಲೆಟ್ ಇಲ್ಲ. ನಮ್ದು ಹಳ್ಳಿಗಳಲ್ಲಿ ಓಪನ್ ಏರ್ ಕಂಡೀಷನ್ ಟಾಯ್ಲೆಟ್ ಇದಪ್ಪ, ಇಲ್ಲಿ ಟಾಯ್ಲೆಟ್ಗೆ ಕ್ಯೂ ವೇಟ್ ಮಾಡಬೇಕು. ಆ ಪರಿಸ್ಥಿತಿ ಇದು ಮಾನ ಮರ್ಯಾದೆ ಕೊಟ್ಟ ರೂಮ್ಗಳು ಅಲ್ಲಿ ಹಳ್ಳಿಗಳಲ್ಲಿ ಮನೆಯ ರೂಮಾ ನಮ್ಗೆ ಗೊತ್ತಿಲ್ಲ. ಪ್ರಪಂಚನೇ ನಮ್ಮದು ಭೂಮಿನಲ್ಲಿ ಆಕಾಶ ನೋಡಿಕೊಂಡು ನಕ್ಷತ್ರಗಳು ನೋಡಿಕೊಂಡು ಮಲ್ಕೊಂಡು ಆ ಜೀವನ ಹೋಗ್ಬಿಟ್ಟು ನಮ್ದು ಕೊಡ್ತೀನಿ ಕೊಡ್ತೀನಿ ದುಡ್ಡು ಕೊಡ್ತೀನಿ ನಿಂಗೆ ಹೇಳ್ಬಿಟ್ಟು ಸಿಟಿನಲ್ಲಿ ಕರ್ಕೊ ಫ್ಯಾಕ್ಟ್ರಿಗಳು ಕಂಪನಿಗಳನ್ನೆಲ್ಲ ನಶೂರ ಮಾಡಿಬಿಟ್ಟು ಈಗ ಅದು ಸಿಕ್ಕಬೇಕು ಅಂತ ನಮ್ದು ಗೆರಿಲ್ಲ ಯುದ್ಧನೇ ಮಾಡಬೇಕು. ಯಾಸರ್ ಅರಾಫತ್ ಹೇಳಿದ್ರು, ಗೆರಿಲ್ಲ ಯುದ್ಧ ಮಧ್ಯೆ ನಾನು ಹೇಗೆ ಶೌರ ಮಾಡಲಿ, ಶೇವಿಂಗ್ ಮಾಡು, ಶೇವಿಂಗ್ ಮಾಡಬೇಡ, ಶೌರ ಮಾಡಬೇಡ, ಸೇವ್ ಮಾಡ್ಕೊಳ್ಳಿ. ಏನು ಸೇವ್ ಮಾಡ್ಕೊಳ್ಳಿ? ನಿಮ್ದು ಫ್ಯಾಮಿಲಿ, ಸಂಸ್ಕೃತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನಮ್ಮದು ಓಪನ್ ಆಗಿ ನಮ್ಮದು ಫ್ಯಾಮಿಲಿ ಕಟ್ಟಕ್ಕೆ ಹೋಗೋಕ್ಕೆ ಯಾರೂ ಬಿಡೋದಿಲ್ಲ, ತೊಂದರೆ ಜಾಸ್ತಿ ಕೊಡ್ತಾರೆ. ಸೈಲೆಂಟ್ ಆಗಿ ನಮ್ದು ವಂಶ ವೃಕ್ಷದ ಒಳಗಡೆ ಇರ್ತಾರೆ, ಅಭಿಯುಕ್ತ
ಕುಟುಂಬ ನಮ್ದು ಜಾಯಿಂಟ್ ಫ್ಯಾಮಿಲಿ ಜನ ಥೂನೇ ಹೇಳ್ತಾರೆ, ಅದು ಸೇವ್ ಮಾಡ್ಕೊಳ್ಳಿ, ಅದು ನಮ್ದು ಹನಿ ಕೆಣಿ ಹೇಳ್ತಾರೆ, ಅದು ಜೇನುತುಪ್ಪ ಥರ ಬಾಯಿನಲ್ಲಿ ಇಟ್ಕೊಳ್ಳಿ. ಅವರಿಗೆ ಜಲ್ದಿ ಚೇಂಜ್ ಆಗಲ್ಲ. ಯಾರು ನಮ್ದು ಅಭಿಯುಕ್ತ ಕುಟುಂಬ, ಅವರು ಏನು ಮಾಡ್ತಾರೆ, ಬಾಯಿನಲ್ಲಿ ಬಂದು ಕೆಟ್ಟದ್ದು ಕೆಟ್ಟ ಹೇಳ್ತಾರೆ. ನಮ್ದು ನೆಂಟರುಗಳೆಲ್ಲ ಕಳ್ಳರು ಕಳ್ಳರು ನೀವು ಹೇಳ್ಬಿಟ್ಟು ಅವ್ರದ್ದು ರೆಡಿ ಮಾಡಿದ್ದು ಕಳ್ಳರು ಕಳ್ಳರು ನೀವು ಹೇಳ್ಬಿಟ್ಟು ನಿಮ್ದು ಶಕ್ತಿ ಅಲ್ಲಿ ಅವರು ತಗೊಂಡು ಹೋಗ್ತಾರೆ. ಯಾರು ನೆಂಟರುಗಳೆಲ್ಲ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಂದು ನೈಟಿನ ಕರ್ಕೊಂಡು ಫ್ಯಾಕ್ಟ್ರಿ ಕಂಪನಿಗಳು ಹಾಕಿ ಎಲ್ಲ ತಗೊಂಡು ಯಾರಪ್ಪ ಅವರ ಮಿತ್ರಗಳ. ಈಗ ಯುದ್ಧಕ್ಕೆ ರೆಡಿಯಾಗು, ಗೆರಿಲ್ಲ ಯುದ್ಧಕ್ಕೆ ರೆಡಿಯಾಗು. ನನ್ನ ಜೊತೆ ಗೆರಿಲ್ಲ ಯುದ್ಧ ಮಾಡಲೇಬೇಕು. ಓಪನ್ ಆಗಿ ಯುದ್ಧ ಮಾಡಿ ನಿಮ್ಮ ಸಹಿಸ್ಬಿಡ್ತಾರೆ. ಸೈಲೆಂಟ್ ಆಗಿ ಬಾತುಕೊಳಿ ಥರ ಅಜ್ಜೆ ಸೈಲೆಂಟ್ ಆಗಿ ಆ ಕಾಲು ಫಾಸ್ಟಾಗಿ ಮೂವ್ ಆಗಲಿ. ಯುದ್ಧಕ್ಕೆ ರೆಡಿ ಆಗೋ ಗೆರಿಲ್ಲ ಯುದ್ಧದ ಮತ್ತೆ ನಾನು ಹೇಗೆ ಸೌರ ಮಾಡಲಿ? ಸೌರ ಮಾಡಬೇಡ. ನಮ್ದು ನೆಂಟರುಗಳು ಭಾಷೆ ಏನು ಬೇಕಂದ್ರೆ ಅವ್ರು ಮಾಡಲಿ. 1000 ವರ್ಷ ಅವ್ರದ್ದು ದುಃಖದಲ್ಲಿ ಬರ್ತಾರೆ. ಮಾತುಗಳೆಲ್ಲ ಹಿಂಗೆ ಹಾಕ್ಬಿಡಿ, ಜೇನುತುಪ್ಪ ಥರ ತಿನ್ಕೊಡಿ, ಕುಡಿದ್ಬಿಡಿ. ಆವಾಗ ನಮ್ದು ಕುಟುಂಬ ಒಟ್ಟಿಗೆ ಪ್ರೀತಿ ಇರುವಾಗ ಜ್ವರ ಬರಲ್ಲ, ನಮಗೆ ಶಕ್ತಿ ಬರುತ್ತೆ, ನಾವೇ ರಾಜಾಗಳನ್ನು ನಮ್ಗೆ ಗೊತ್ತಾಗುತ್ತೆ. ದೇವರು ನಮಗೆ ಕೊಟ್ಟ ಬಂಗಾರ ಅದು ನಮಗೆ ವಾಪಸ್ ಆ ಬೆಂಕಿನಲ್ಲಿ ಮಾಡಿಬಿಟ್ಟು ಆಭರಣಗಳು ರೆಡಿ ಮಾಡೋಕ್ಕಾಗುತ್ತೆ. ಗೆರ್ಲ ಯುದ್ಧ ಮಧ್ಯೆ ನಾನು ಹೇಗೆ ಶೌರ್ಯ ಮಾಡಲಿ? ಯುದ್ಧ ಭೂಮಿಯಲ್ಲಿ ಶೌರ್ಯ ಮಾಡಲು ನಮಗೆ ಯಾವತ್ತೂ ಸೌಲಭ್ಯ ಇಲ್ಲ. ಈ ಯುದ್ಧ ಸಿಟ್ಟಿನಲ್ಲಿ, ಯುದ್ಧ ಮಧ್ಯದಲ್ಲಿ, ಕೆಲಸ ಮಧ್ಯದಲ್ಲಿ ಶೇವಿಂಗ್ ಮಾಡೋಕ್ಕೆ ಕೊಡಿ, ಯಾವುದು ಸೌಲಭ್ಯ ಕೊಟ್ಟಿಲ್ಲ. ಮಳೆ ನೀರು ತಗೊಳ್ಳಿ, ಸೌಲಭ್ಯ ಕೊಟ್ಟಿಲ್ಲ. ನಮ್ದು ಹೆಂಡಿ ಮಕ್ಕಳ ಜೊತೆ, ಗಂಡ ಜೊತೆ ಪ್ರೀತಿ ಮಾಡೋಕ್ಕೆ ಕೊಡಿ, ಸೌಲಭ್ಯ ಕೊಟ್ಟಿಲ್ಲಪ್ಪ. ಮನೆ ಕಟ್ಟಕ್ಕೆ ಕೊಡಿ, ನಾಯಿ ಥರ ಶೆಡ್, ನಾಯಿ ಶೆಡ್ಗೆ ವ್ಯವಸ್ಥೆ, ರೆಂಟಲ್ ಅಪಾರ್ಟ್ಮೆಂಟ್ ಕೊಟ್ಟುಬಿಟ್ಟು ಕೊಟ್ಟ ದುಡ್ಡೆಲ್ಲ ಕಿತ್ತಾಕ್ತಾರೆ. ಪಿಕ್ ಪಾಕೆಟ್, ನಾನು ಸಂಬಳ ತಗೊಂಡು ವಾಪಸ್ ಬರೋಕ್ಕೆ ಮುಂಚೆ ಲೆಫ್ಟ್ ರೈಟ್ ಫ್ರಂಟ್ ಬ್ಯಾಕ್ ಕಳ್ಳರು ಪಿಕ್ ಪಾಕೆಟ್ ಮಾಡಿಕೊಂಡು ಲೋನ್ ಕೊಟ್ಟ ಜನ ಎಲ್ಲ ಎತ್ಕೊಂಡು ಹೋಗಿದ್ದು ಗೊತ್ತಾಗಿತ್ತು. ಯುದ್ಧಕ್ಕೆ ರೆಡಿ ಆಗು, ನಾವು ಯುದ್ಧ ಮಾಡಲೇಬೇಕು. ನಮ್ದು ಕುಟುಂಬ ವಾಪಸ್ ನಮ್ಗೆ ಸಿಕ್ಕಬೇಕು, ನಮ್ದು ನೆಂಟರುಗಳು ನಮ್ಗೆ ವಾಪಸ್ ಸಿಕ್ಕಬೇಕು, ಅಭಿಯುಕ್ತ ಕುಟುಂಬ ಸಿಕ್ಕಬೇಕು, ವಂಶ ವೃಕ್ಷ ಹುಡುಕೋ ಸಿಕ್ಕತ್ತೆ, ಸಿಕ್ಕಲೇಬೇಕು. ಇಲ್ಲಾಂದ್ರೆ ದೇವರು ಶಾಪ, ದೇವರು ಕೊಟ್ಟಿದ್ದು ಕಟ್ ಮಾಡೋಕ್ಕೆ ಅಲ್ಲ. ನೀವು ಬೇರೊಬ್ಬರನ್ನಲ್ಲಿ ಅದು ತಕ್ಕೊಂಡು ಬಂದು ಕಟ್ ಮಾಡಿದ್ದ. ಅದಕ್ಕಾಗಿಯೇ ನಾನು ನನ್ನ ಗಡ್ಡವನ್ನು ಬೆಳೆಸಿದ್ದೆ. ಗಡ್ಡ ದಾಡಿ ಬೆಳೆಸಿದ್ದೆ. ದಾಡಿ ಕೆಳಗಡೆ ಹೋಗ್ತಾರೆ, ಮೇಲೆ ಹೋಗಲ್ಲ. ಮೇಲೆ ಹೋಗಿ ಕಟ್ ಮಾಡ್ತಾರೆ, ಬೇರು ಕೆಳಗಡೆ ಇನ್ನೂ ಕೆಳಗಡೆ ಹೋಗ್ತಾರೆ. ಗೆರಿಲ್ಲ ಯುದ್ಧ ಅಲ್ಲ, ಮಧ್ಯೆ ನೀನು ಎಲ್ಲ ಶೇವ್ ಚೇಸ್ಕೋಗಳನ್ನು ಅಸಲು ಯುದ್ಧ ಭೂಮಿಲೋ ಶೇವಿಂಗ್ ಚೇಸ್ಕೋವಡಾನಿಕ್ಕಿ ಮಾಕು ಸೌಕರ್ಯಾಲು ಲೇವು. ಅಂದುಕ್ಕೆ ನೀನು ಗಡ್ಡಂ ಪೆಂಚಾನು. ನಮ್ಮ ಕುಟುಂಬ ವೃಕ್ಷವು ವಿಪತ್ತಿನಟ್ಟ ಸಾಗುತ್ತಿದೆ. ಅದರ ವಿರುದ್ಧವಾಗಿಯೇ ನಾವು ಕುಟುಂಬದೊಂದಿಗೆ ಕೆಲಸ ಮಾಡಬೇಕಾಗಿದೆ. ಶೇವ್ ನೋಡ್ ಸೇವಿಟಿ ಗ್ರೋಸ್ ಜೊತೆ ನನ್ನ ಜೊತೆ ಪ್ರೀತಿ ಇಂದ ಹೇಳಿ ನಮ್ದು ಕುಟುಂಬ ವಾಪಸ್ ಕಟ್ಟೋಣ. ಅಭಿಯುಕ್ತ ಕುಟುಂಬ ವಂಶ ವೃಕ್ಷ ಕಟ್ಟ ಒಟ್ಟಿಗೆ ನಾವು ಜನಗಳು ಕಣ್ಣೀರುತ್ತೇವೆ.